ಸರ್ವವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಅಂತೆ. ನೋಡಿ, ಇದೊಂದು ವಾಕ್ಯ, ಬಹಳ ವಿಶೇಷವಾದದ್ದು. ಮನುಷ್ಯ ಹುಟ್ಟುತ್ತಾನೆ, ಹುಟ್ಟಿ ತನ್ನ ಲೌಕಿಕವಾದಂತಹ ಜೀವನಕ್ಕೆ ಏನೆಲ್ಲ ಬೇಕು ಅವೆಲ್ಲವನ್ನೂ ಆತ ಸಂಪಾದನೆಗೆ ಮುಂದಾಗ್ತಾನೆ. ಆತನ ತೃಪ್ತಿಗೆ ಅನುಗುಣವಾಗಿ, ಆತ ನ್ಯಾಯಯುತವಾಗಿ ದುಡಿಯುವುದನ್ನು ಬಿಟ್ಟು ಇತರ ಮಾರ್ಗಗಳಿಂದ ದುಡಿದು ತನ್ನ ಲೌಕಿಕ ತೃಷೆಗಳನ್ನು ಆತ ತೀರಿಸಿಕೊಳ್ಳುವುದನ್ನು ನಾವು ಈಗ ಸಮಾಜದಲ್ಲಿ ಕಾಣಿಕೊಳ್ತಾ ಇದ್ದೇವೆ. ಇಂತಹ ಒಂದು ಸ್ಥಿತಿಯಲ್ಲಿ ಈ ಒಂದು ವಾಕ್ಯ ಅಂತ ಹೇಳುವಂಥದ್ದು ಬಹಳ ಬಹಳ ಮಹತ್ವವನ್ನು ಪಡ್ಕೊಳ್ತದೆ. ಯಾಕೆ ಮಹತ್ವವನ್ನು ಪಡ್ಕೊಳ್ತದಂತೆ, ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಅಂತ. ಈ ಸೇವೆ ಅಂತ ಹೇಳುವಂಥದ್ದೇ ಬಹಳ ದೊಡ್ಡದಾದಂಥ ವಿಚಾರ. ಯಾಕಂದರೆ ಸೇವೆ ಅಂತ ಮಾಡುವಾಗ ಅವನಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಸ್ವಾರ್ಥ ಭಾವನೆ ಇರಬಾರ್ದು. ಅಲ್ಲಿ ಕಿಂಚಿತ್ತು ಸ್ವಾರ್ಥ ಅಂತ ಹೇಳುವಂಥದ್ದು ಅವನ ಮನಸ್ಸಿನಲ್ಲಿ ಸುಳಿದರೂ ಕೂಡ ಅದು ಸೇವಾ ಮನೋಭಾವನೆಗೆ ಅದು ಪೂರಕವಾಗಿ ಸ್ಪಂದಿಸುವುದಿಲ್ಲ. ಹಾಗಾಗಿ ಈ ಸೇವೆ ಅಂತ ಹೇಳುವಂಥದ್ದು ಅದು ಯಜ್ಞ. ಈ ಯಜ್ಞ ಅಂತ ಹೇಳುವ ಒಂದು ಉಪಮನೆಯನ್ನು ಯಾಕೆ ಇಲ್ಲಿ ಕೂಡಿಸಿದ್ದಾರಂತೇಳಿದರೆ, ಈ ಯಜ್ಞ ಅಂತ ಹೇಳುವಂಥದ್ದು ಒಬ್ಬಿಬ್ಬರಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಯಜ್ಞ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಅದನ್ನು ನಾವು ಅನೇಕ ವಿಚಾರಗಳಿಗೆ ಅದನ್ನು ಹೋಲಿಕೆಯನ್ನು ಮಾಡಬಹುದು. ರಾಜಸೂಯ ಯಾಗ ಅಂತ ಹೇಳುವಂಥದ್ದು ಮಾಡಿತು, ಅದು ಯಜ್ಞ. ಅದು ಸಾಮಾನ್ಯವಾಗಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಅಶ್ವಮೇಧ ಯಾಗ ಅಂತ ಹೇಳುವಂಥದ್ದು ಉಂಟು, ಅದು ಕೂಡ ಮಹಾರಾಜರಂಥವರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಇಂತಹ ಅನೇಕ ಯಾಗಗಳಿದ್ದಾವೆ, ಯಜ್ಞಗಳು ಇದ್ದಾವೆ, ಅವೆಲ್ಲವನ್ನು ಕೂಡ ರಾಜನಾದವನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ರಾಜನಿಗೆ ರಾಜ್ಯದ ಎಲ್ಲ ಪ್ರಜೆಗಳ ಸಹಕಾರ ಮತ್ತು ಸೌಕರ್ಯ ಆತನಿಗೆ ಲಭಿಸುವುದರಿಂದ ಅಂತಹ ಯಜ್ಞಗಳನ್ನು ಆತನಿಗೆ ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇಲ್ಲಿ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಅಂತ ಅಂದರೆ ಈ ಸೇವಾ ಮನೋಭಾವ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಹಾಗಾದರೆ ಆ ಯಜ್ಞ ಅಂತ ಹೇಳುವಂಥದ್ದು ಕೂಡ ಬಹಳ ಮಹತ್ತರವಾದದ್ದು, ಅದು ಸಾಮಾನ್ಯವಾಗಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಆ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಅಂದರೆ ಯಜ್ಞ ಅಂತ ಆಗಬೇಕಾದ್ರೆ ಆ ಯಜ್ಞದಲ್ಲಿ ಸಮಿದೆಯನ್ನು ಹಾಕ್ತಾರೆ. ಯಾಕಂದರೆ ತತ್ತ ದೇವತೆಗಳಿಗೆ ಪ್ರಿಯವಾಗುವಂಥ ಸಮಿದೆಗಳು ಇವೆ. ಆ ಸಮಿದೆಯನ್ನು ಹಾಕಿದಾಗ, ಅದನ್ನು ದೇವತೆಗಳಿಗೆ ಅರ್ಪಿಸಿದಾಗ, ಇದರಿಂದ ತೃಪ್ತಗೊಂಡಂತಹ ಆ ದೇವತೆಗಳು ಆ ಯಜ್ಞ ಮಾಡಿದವನಿಗೆ ಅನುಗ್ರಹವನ್ನು ಮಾಡುವಂಥದ್ದು. ಆದರೆ ಇಲ್ಲಿ ಯಾಕೆ ಈ ಸಮಿದೆಯ ಉಪಮೆಯನ್ನು ಕೊಟ್ಟಿದ್ದಾರೆಂದರೆ, ಅಲ್ಲಿ ಯಜ್ಞವನ್ನು ಅರ್ಪಿಸಿದವನಿಗೆ, ಸಮಿದೆಯನ್ನು ಅರ್ಪಿಸಿದವನಿಗೆ ಮಾತ್ರ ಅದರ ಪ್ರಯೋಜನ ಅಂತೇಳುವಂಥದ್ದು ಸಿಗ್ತದೆ ಹೊರತು ಆ ಸಮಿದೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಲಾಭ ಅಂತ ಹೇಳುವಂಥದ್ದಿಲ್ಲ. ಅದು ಯಜ್ಞದಲ್ಲಿ ಉರಿದು ಹೋಗುತ್ತದೆ, ಉರಿಸಿದವನು ಅಲ್ಲಿ ಲಾಭವನ್ನು ಪಡ್ಕೊಳ್ತಾನೆ, ದೇವತೆಗಳಿಂದ ಅನುಗ್ರಹಿತನಾಗ್ತಾನೆ. ಹಾಗೆ ಯಾರು ಸೇವಾ ನಿರತರಾಗಿರ್ತಾರೋ ಅಲ್ಲಿ ಸಮಿದೆಯಂತೆ ಯಾವುದೇ ರೀತಿಯಾದಂಥ ಪ್ರತಿ ಉಪಕಾರವನ್ನು ಪಡೆಯದೆ ಅಲ್ಲಿ ಆತ ಮಾಡುವುದಕ್ಕೆ ಅಲ್ಲಿ ಸೇವೆ ಅಂತ ನಾವು ತಿಳ್ಕೊಳ್ಬೋದು. ಹೀಗಿರುವಂಥ ಸಂದರ್ಭದಲ್ಲಿ ಸೇವೆ ಅಂದರೆ ನಾವು ಸಾಮಾನ್ಯವಾಗಿ ನಮ್ಮ ಪ್ರಚಲಿತದಲ್ಲಿ ನಾವು ನೋಡುವುದಾದರೆ ಒಂದು ನಿರ್ಮಾಣ ಹಂತದಲ್ಲಿರುವಂಥ ದೇವಾಲಯಕ್ಕೆ ನಾವು ಕರಸೇವೆಯನ್ನು ಮಾಡುವಂಥದ್ದು, ನಿರ್ಮಾಣ ಹಂತದಲ್ಲಿರುವಂಥ ಶಾಲಾ ಕಾಲೇಜುಗಳು ಇವೆಲ್ಲವೂ ಕೂಡ ಸಾರ್ವಜನಿಕರಿಗೆ ಉಪಯೋಗವಾಗುವಂಥದ್ದು. ಇಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವು ನಿಸ್ವಾರ್ಥವಾಗಿ ಅಲ್ಲಿ ಸೇವೆಯನ್ನು ಮಾಡಿದಾಗ, ಅಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅಲ್ಲಿ ಅದನ್ನು ನಾವು ಸೇವೆ ಅಂತ ಹೇಳಿ ಗುರುತಿಸಲಿಕ್ಕೆ ಸಾಧ್ಯ ಉಂಟು. ಹಾಗೆ ಮುಂದಕ್ಕೆ ಮಾರ್ಗದ ಬಗ್ಗೆ ಮರಗಿಡಗಳನ್ನು ನೆಡುವಂಥದ್ದು, ಇದು ಕೂಡ ಸೇವೆಯ ಪ್ರಕ್ರಿಯೆಗೆ ಸಿಗ್ತದೆ. ಯಾಕಂದರೆ ಮರಗಿಡಗಳನ್ನು ನಾವು ನೆಟ್ಟಾಗ ಅಲ್ಲಿ ದಾರಿಹೋಕರಿಗೆ ಅದು ನೆರಳನ್ನು ಕೊಡ್ತದೆ. ಅದರಲ್ಲಿ ಹಣ್ಣಾದಾಗ ಅಲ್ಲಿ ಪ್ರಾಣಿ ಸಂಕುಲಕ್ಕೆ ಆ ಹಣ್ಣುಗಳು ಅವುಗಳಿಗೆ ಜೀವವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧನವಾಗಿರ್ತದೆ, ನೆರಳನ್ನೂ ಕೊಡ್ತದೆ, ಪ್ರಾಣಿ ಪಕ್ಷಿಗಳಿಗೆ ಆಧಾರವೂ ಆಗ್ತದೆ. ಅದನ್ನು ನೆಟ್ಟವನು ಅಲ್ಲಿ ಸೇವೆ ಮಾಡಿದಂತಹ ವರ್ಗಕ್ಕೆ ಅಲ್ಲಿ ಸೇರುವಂಥದ್ದು, ಕೆರೆಯನ್ನು ತೋಡುವಲ್ಲಿ ಸಹಕಾರವನ್ನು ಮಾಡುವಂಥದ್ದು. ಅದರಿಂದ ನಮಗೇನು ವೈಯಕ್ತಿಕವಾದಂಥ ಪ್ರಯೋಜನ ಇಲ್ಲದಿದ್ದರೂ ಕೂಡ ಅದರಲ್ಲಿ ಬೆಳೆ ಬೆಳೆಸಲಿಕ್ಕೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀರಿನ ಆಶ್ರಯವು ಅಲ್ಲಿ ಬೇಸಿಗೆ ಕಾಲಕ್ಕೆ ಸಿಕ್ಕಿ ಇಲ್ಲಿ ಬಹಳ ಉಪಕಾರ ಆಗ್ತದೆ. ಹಾಗೆ
ಬಾವಿ, ಕೆರೆ, ಮರ, ಗಿಡ ಇತ್ಯಾದಿಗಳನ್ನು ನೆಡುವುದು ಕೂಡ ಸೇವೆಯ ಪ್ರಕ್ರಿಯೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಉಂಟು. ಹಾಗೆ ಇದೆಲ್ಲವನ್ನು ನಿಸ್ವಾರ್ಥದಿಂದ ಮಾಡಿದಾಗ ಅದು ಸೇವೆ ಅಂತ ಎನಿಸ್ತದೆ. ಹಾಗೆ ನಾವು ತಂದೆ ತಾಯಿಗಳು ಮನೆಯಲ್ಲಿರ್ತಾರೆ, ತಂದೆಯೋ ತಾಯಿಯೋ ನಮಗೆ ಒಂದು ಏನೋ ಒಂದು ಲೋಟೆ ನೀರು ತಂದು ಕೊಡಿ ಅಂತ ಹೇಳಿದಾಗ, ಓ ಇವರಿಗೆ ಕೈಕಾಲು ಗಟ್ಟಿ ಉಂಟು ಅಂತ ಮನಸ್ಸಿನಲ್ಲಿ ತಿಳಿದುಕೊಳ್ಳದೆ, ಅಯ್ಯೋ ತಂದೆ ತಾಯಿಗಳಿಗೆ ನಾವು ನೀರು ಕೊಡುವುದು ನಮ್ಮ ಒಂದು ಜವಾಬ್ದಾರಿ ಅಂತ ನಾವು ಮನಸ್ಸಿನಲ್ಲಿ ಎನಿಸಿಕೊಳ್ಬೇಕು. ಅದು ಸೇವೆ ಅಂತ ಅನ್ನಿಸಿಕೊಳ್ತದೆ. ಅಂದರೆ ಅವರು ಚೆನ್ನಾಗಿ ಇರುವಾಗಲೂ ಕೂಡ ಅವರಿಗೆ ಬೇಕಾದ ಸವಲತ್ತನ್ನು ಒದಗಿಸುವುದು ಸೇವೆ. ಅದೇ ಅವರು ಅಸೌಖ್ಯರಾಗಿದ್ದಾಗ, ಅವರಿಗೆ ಅಲ್ಲಿ ಶಕ್ತಿ ಅಂತೇಳುವಂಥದ್ದು ಇಲ್ಲದಿದ್ದಾಗ ನಾವು ಮಾಡುವಂಥದ್ದು ಅದು ಕರ್ತವ್ಯ ಅಂತ ಅನ್ನಿಸಿಕೊಳ್ತದೆ. ನೋಡಿ, ಆ ಸೇವೆಗೂ ಕರ್ತವ್ಯಕ್ಕೂ ಇರುವಂತಹ ವ್ಯತ್ಯಾಸ ಇಷ್ಟೇ. ತಂದೆ ತಾಯಿಗಳು ಅವರೇ ಚೆನ್ನಾಗಿರುವಾಗ ನಾವು ಮಾಡುವಂಥದ್ದು ಸೇವೆ, ಅವರು ಅಸೌಖ್ಯರಾಗಿದ್ದಾಗ ನಾವು ಮಾಡುವಂಥದ್ದು ಅದು ಕರ್ತವ್ಯ ಅಂತ ಅನ್ನಿಸಿಕೊಳ್ತದೆ. ಆದರೆ ಲಾಭಕ್ಕಾಗಿ ಆಸ್ಪತ್ರೆ ಕಟ್ತಾರೆ, ದೇವಸ್ಥಾನಗಳನ್ನು ಕಟ್ತಾರೆ, ಅದರಲ್ಲಿ ಏನು ಧನ ಸಂಪಾದನೆ ಮಾಡಬೇಕು ಅಂತೇಳುವಂಥ ಪೂರ್ವ ನಿಯೋಜಿತವಾದಂಥ ಆಲೋಚನೆಗಳು ಇರ್ತವೆ. ಹಾಗೆ ಈ ರೀತಿಯಾಗಿ ಸರ್ಕಾರಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ನಾವು ಇತರ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಅವರೆಲ್ಲರೂ ಕೂಡ ನಿವೃತ್ತಿ ಹೊಂದಿದ ಸಂದರ್ಭದಲ್ಲಿ ಅವರಿಗೆ ಹಣ್ಣು ಹಂಪಲು ಕೊಟ್ಟು ಶಾಲು ಹಾಕಿ ಇವರು ಸೇವೆ ಸಲ್ಲಿಸಿದರು ಅಂತ ಹೇಳಿ ಅಲ್ಲಿ ಬಹುಮಾನವನ್ನು ಕೊಡುವಂಥದ್ದು ಅದು ಕೆಲವರಿಗೆ ಒಂದು ಜಿಜ್ಞಾಸೆಗೆ ಕಾರಣ ಆಗ್ತದೆ. ಯಾಕಂದರೆ ಅವರು ಆ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಯೋಗ್ಯವಾದಂಥ ಸಂಪಾದನೆಯನ್ನು ಅವರು ಮಾಡಿರ್ತಾರೆ. ಇನ್ನು ಸರ್ಕಾರಿ ನೌಕರರಂತೂ ಸಂಪಾದನೆ ಜೊತೆಗೆ ಇನ್ನೂ ಏನೋ ಏನೋ ಮಾಡಿಕೊಂಡಿರ್ತಾರೆ. ಅಂಥವರನ್ನು ನಾವು ಸೇವೆ ಅಂತ ಹೇಳಿದ ಕೂಡಲೇ ಅದು ಕೆಲವರ ಒಂದು ಜಿಜ್ಞಾಸೆಗೂ ಕೂಡ ಅಲ್ಲಿ, ಚಿಂತನೆಗೂ ಕೂಡ ಅಲ್ಲಿ ಕಾರಣವಂತ ಕಾಣುತ್ತದೆ. ಹಾಗೆ ಸೇವೆ ಮಾಡುವವನಿಗೆ ಯಾವತ್ತೂ ಈ ರೀತಿಯಾದಂಥ ಸ್ವಾರ್ಥ ಭಾವನೆ ಅಂತೇಳುವಂಥದ್ದು ಇರಬಾರ್ದು. ಹಾಗೆ ದೇವರ ಸೇವೆ ಮಾಡಿದಾಗ ಅಂತಹ ಭಕ್ತನಿಗೆ ಲಾಭವೇ ಹೊರತು ದೇವರಿಗಿಲ್ಲ. ನಾವು ಬೇಕಾದರೆ ದೇವರ ಸೇವೆಯೇ ಅಂತೇಳಿ ಇಟ್ಟುಕೊಳ್ಳುವ. ಆ ದೇವರ ಸೇವೆ ಮಾಡುವಾಗ, ದೇವರಿಗೆ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ, ಓ ನನಗೊಂದು ಸೇವೆ ಸಲ್ಲಿಸಲಿಕ್ಕಿತ್ತು ಅಂತ ಕೆಲವರು ಹೇಳುವುದುಂಟು. ಆದರೆ ಇವನು ಸೇವೆ ಸಲ್ಲಿಸುವ ಉದ್ದೇಶಗೇನು? ತನಗೇನೋ ಒಂದು ರೀತಿಯ ಲಾಭ ಆಗಬೇಕು, ತಾನೇನೋ ಒಂದು ಹರಕೆ ಹೊತ್ತಿದ್ದೇನೆ. ಆದರೆ ಅದಕ್ಕೆಲ್ಲ ಸೇವೆ ಅಂತ ಹೇಳುವಂಥ ಬಣ್ಣವನ್ನು ನಾವು ಕೊಡಲಿಕ್ಕೆ ಸಾಧ್ಯ. ಇದೆಲ್ಲವೂ ಏನಿದ್ದರೂ ಕೂಡ ಕೊಂಡುಕೊಳ್ಳುವ ವ್ಯವಹಾರ ಅಂತ ಆಗ್ತದೆ, ಅದನ್ನು ನಾವು ಸೇವೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಮನೆಯಲ್ಲಿ ನಾವು ಹಿರಿಯರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಅದು ಒಂದು ರೀತಿಯಾಗಿ ಸೇವೆಯೂ ಹೌದು, ಮತ್ತೊಂದು ಅರ್ಥದಲ್ಲಿ ಕರ್ತವ್ಯವೂ ಹೌದು. ಹಾಗೆ ಯಾವುದನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಕರ್ತವ್ಯವನ್ನು ನಾವು ನೆರವೇರಿಸುವುದು ಅದು ಕರ್ಮಯೋಗ ಅಂತ ಎನಿಸಲ್ಪಡ್ತದೆ. ನಾವು ಯಾವುದಿದ್ದರೂ ಕೂಡ ಏನೇ ಮಾಡಲಿ ಅದು ಕರ್ತವ್ಯವಿರಲಿ ಸೇವೆ ಅಂತ ಹೇಳುವಂಥದ್ದು ಅದು ಈಶ್ವರಾರ್ಪಣೆ. ಇದರಿಂದ ನನಗೇನು ಬೇಡ, ಇದೆಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು ಎಂಬಂಥ ಜ್ಞಾನದಿಂದ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದರೆ ಅದನ್ನು ನಾವು ಕರ್ಮಯೋಗ ಅಂತ ಕರೀಲಿಕ್ಕೆ ಸಾಧ್ಯ ಉಂಟು. ಹಾಗೆ ಇದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆ, ಹೇಗೆ ನಾವು ಸೇವೆಯನ್ನು ಮಾಡಬಹುದು ನಮಗೆ ಅವಕಾಶ ಸಿಕ್ಕಾಗ ಎಂಬುದಕ್ಕೆ ಒಂದು ಕುತೂಹಲಗಾರದ ಒಂದು ಘಟನೆಯನ್ನು ನಾವು ನಿಮ್ಮ ಮುಂದಿಡಬಹುದು. ಮುಖ್ಯವಾಗಿ ಒಂದು ಮರುಭೂಮಿಯ ಪ್ರದೇಶ, ಒಂದು ದೇಶ ಅಂತ ಇಟ್ಟುಕೊಳ್ಳುವ. ಆ ಮರುಭೂಮಿ ಅಂತೇಳಿದರೆ ಎಲ್ರಿಗೂ ಗೊತ್ತಿದ್ದಾಗೆ ಅಲ್ಲಿ ಹೆಚ್ಚಾಗಿ ಮರಳೇ ಇರುವಂಥದ್ದು. ಹಾಗಿರುವಂಥ ಸಂದರ್ಭದಲ್ಲಿ ನಾಲ್ವರು ಒಂದು ಮರುಭೂಮಿಯಲ್ಲಿ ಸಂಧಿಸ್ತಾರೆ. ಸಂಧಿಸಿ ಅವರು ಪರಸ್ಪರ ಮಿತ್ರರಾಗುವಂಥದ್ದು, ತಮ್ಮ ಸುಖ ಕಷ್ಟ ಇತ್ಯಾದಿಗಳನ್ನು ಹೇಳಿಕೊಳ್ಳುವಂಥದ್ದು. ಹೀಗೆ ಹೇಳಿಕೊಳ್ಳುತ್ತಿರುವಾಗ ಆ ನಾಲ್ವರು ಕೂಡ ಬಹಳ ಕಷ್ಟದಲ್ಲಿರ್ತಾರೆ, ದುಃಖದಲ್ಲಿ ಇರ್ತಾರೆ. ಹಾಗಾದರೆ ಈ ನಮ್ಮ ದುಃಖ ಕಷ್ಟವನ್ನು ಪರಿಹರಿಸಬೇಕಾದರೆ ಏನು ಮಾಡುವುದು ಎಂಬುದಾಗಿ ಚಿಂತನೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಇದೇ ಮರುಭೂಮಿಯ ಪ್ರದೇಶದಲ್ಲಿ, ಒಂದು ಎತ್ತರವಾದಂಥ ಪ್ರದೇಶದಲ್ಲಿ ಒಬ್ಬ ತಪಸ್ವಿ ಇದ್ದಾನೆ, ಒಬ್ಬ ದೈವಿಕ ಚಿಂತಕನಿದ್ದಾನೆ. ಆತನಲ್ಲಿ ಹೋಗಿ ನಮ್ಮ ಈ ಕಷ್ಟವನ್ನು ಪರಿಹರಿಸುವಂತೆ ಆತನಲ್ಲಿ ಕೇಳಿದರೆ ಏನಾದರೂ ಆತ ನಮಗೆ ಸಹಾಯ ಮಾಡಬಹುದು ಅಂತ ಆತ ನಿರ್ಧರಿಸಿ ಆ ನಾಲ್ವರು ಸೇರಿ ಆತನ ಬಳಿಗೆ ಹೋಗುವಂಥದ್ದು. ಆತನ ಬಳಿಗೆ ಹೋಗಿ ಅಲ್ಲಿ ಕೈ ಮುಗಿದು ಆತನಲ್ಲಿ ಆಶೀರ್ವಾದವನ್ನು ಅಪೇಕ್ಷೆ ಪಟ್ಟಾಗ ಅಲ್ಲಿ ಆತ ಸಹಜವಾಗಿ ಇವರನ್ನು ಆಶೀರ್ವದಿಸಿ ಹೇಳ್ತಾನಂತೆ, ನನ್ನಲ್ಲಿ ಯಾಕೆ ಬಂದರೆ, ನಿಮಗೆ ಏನು ಆಗಬೇಕಿತ್ತು ಅಂತ. ಆಗ ಇವರು ಅವರ ಚರಣಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಅವರು ಹೇಳ್ತಾರೆ, ನಾವು ಬಹಳ ಕಷ್ಟದಲ್ಲಿದ್ದೇವೆ, ಯುವಕರಾಗಿದ್ದೇವೆ,
ಮುಂದೆ ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಸಂಸಾರವನ್ನು ನಡೆಸಿ ನಮ್ಮ ಈ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ನಾವಿದ್ದೀವಿ. ಹಾಗಿರುವಾಗ ನಮಗೆ ದಾರಿ ಮಾತ್ರ ಯಾವುದೂ ತೋಚುತ್ತಾ ಇಲ್ಲ. ನೀವೇ ನಮ್ಮನ್ನು ಹರಿಸಬೇಕು, ನಿಮ್ಮ ಶಕ್ತಿಯಿಂದ ನೀವೇನಾದರೂ ನಮಗೆ ವರವನ್ನು ಕರುಣಿಸಬೇಕು ಅಂತ ಕೇಳಿದಾಗ ಅವರು ನಸುನಗುತ್ತಾ ಪ್ರತಿಯೊಬ್ಬರನ್ನು ಪ್ರತ್ಯೇಕವಾಗಿ ಕರೆದು ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಕಲ್ಲನ್ನು ಅವರ ಕೈಗಿಡುವಂಥದ್ದು. ಹೀಗೆ ಕೈಯಲ್ಲಿ ಕೊಟ್ಟಂತಾಗ ಅವರು ಹೇಳ್ತಾರೆ, ಇದು ಮಂತ್ರದ ಕಲ್ಲು, ಈ ಕಲ್ಲನ್ನು ಉಜ್ಜಿ ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಕೇಳಿಕೊಂಡಾಗ ನಿಮ್ಮ ಕೋರಿಕೆಯನ್ನು ಇದು ಈಡೇರಿಸ್ತದೆ. ಆದರೆ ಅದನ್ನು ತಕ್ಷಣ ಇಲ್ಲೇ ನೀವು ಮಾಡಬಾರದು. ನಿಮ್ಮ ನಿಮ್ಮ ಮನೆಗಳಿಗೆ ಅಥವಾ ನಿಮ್ಮ ನಿಮ್ಮ ಪ್ರದೇಶಗಳಿಗೆ ಹೋಗಿ ನೀವು ಅಪೇಕ್ಷೆ ಪಟ್ಟಂತಹ ವರವನ್ನು ಇದರಲ್ಲಿ ಕೇಳಬಹುದು ಅಂತ. ಅಲ್ಲಿ ಕೇಳಿಕಾಗ ನಾಲ್ವರು ಕೂಡ ಸಂತೋಷದಿಂದ ತಮಗೆ ತಮಗೆ ಸಿಕ್ಕಿದಂತಹ ಕಲ್ಲನ್ನು ಕೈಯಲ್ಲಿ ಹಿಡಿದುಕೊಂಡು ತಮ್ಮ ತಮ್ಮ ಊರಿಗೆ ಹೊರಡುವಂಥದ್ದು. ಅಲ್ಲಿ ಆ ಸ್ವಾಮೀಜಿ ಅಥವಾ ತಪಸ್ವಿ ಹೇಳಿರ್ತಾರೆ, ನಿಮ್ಮ ಮನೆಗಳಿಗೆ ಹೋದ ಮೇಲೆ ನೀವು ಇದನ್ನು ಪರೀಕ್ಷಿಸಬೇಕು ಅಂತ. ಆದರೆ ಮೊದಲನೆಯವರಿಗೆ, ಮನುಷ್ಯನಿಗೆ ಕುತೂಹಲ ಅಂತೇಳುವಂಥದ್ದು ಅದು ಸಹಜವೇ, ಎಲ್ಲರಿಗೂ ಇರ್ತದೆ. ಹಾಗೆ ಮೊದಲನೆಯವನಿಗೆ ಮನೆಗೆ ಹೋಗುವಷ್ಟು ಕುತೂಹಲ ಅಲ್ಲಿ ಆಗಲಿಲ್ಲ. ಮಾರ್ಗ ಮಧ್ಯದಲ್ಲಿ ನೋಡುವ, ಇದರಲ್ಲಿ ಶಕ್ತಿ ಉಂಟೋ ಇಲ್ವೋ, ಇದ್ದರೆ ಈಗಲೇ ನಾನು ಅದರ ಶಕ್ತಿಯಿಂದ ನಾನು ವರವನ್ನು ಪಡೆದುಕೊಳ್ತೇನೆ ಎಂಬಂಥ ಈ ಕಾರಣದಿಂದ ಆತ ಆ ಕಲ್ಲನ್ನು ಉಜ್ಜುತ್ತಾನೆ ಮತ್ತು ವರವನ್ನು ಕೇಳ್ತಾನೆ. ನಾನು ಎಲ್ಲವರಿಗಿಂತಲೂ ದೊಡ್ಡವನಾಗಬೇಕು ಅಂತ. ಈ ಒಂದು ಶಬ್ದಕ್ಕೆ ಒಂದು ಸಂದರ್ಭ ಅರ್ಥ ಅಂತೇಳುವಂಥದ್ದು ಇರ್ತಾರೆ, ಭಾವಾರ್ಥ ಅಂತ ಹೇಳುತ್ತಾರೆ, ಹೀಗೆ ಅನೇಕ ರೀತಿಯಾದಂಥ ಅರ್ಥಗಳು ಕೊಡ್ತವೆ. ಇವನ ಮನಸ್ಸಿನಲ್ಲಿ ಏನಿತ್ತು, ನಾನು ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಶ್ರೀಮಂತ ಆಗಬೇಕು, ಎಲ್ಲರೂ ನನ್ನನ್ನು ಹೊಗಳಬೇಕು, ಕೀರ್ತಿವಂತನಾಗಬೇಕು, ನಾನು ಎಲ್ಲರಿಗಿಂತಲೂ ದೊಡ್ಡವನಾಗಬೇಕು ಅಂತೇಳುವಂಥ ಭಾವಾರ್ಥ ಇತ್ತು. ಆದರೆ ಇವನು ಹೇಳಿದಂಥ ಸಂದರ್ಭದಲ್ಲಿ ಎಲ್ಲರಿಗಿಂತಲೂ ದೊಡ್ಡವನಾಗಬೇಕು ಅಂದರೆ, ಅಲ್ಲಿ ಆತ ಕಲ್ಲನ್ನು ಉಜ್ಜಿದಾಗ ತಾಳೆ ಮರದಷ್ಟು ಎತ್ತರಕ್ಕೆ ಈತ ದೊಡ್ಡವನಾಗ್ತಾನೆ. ಅಲ್ಲಿ ಅದಕ್ಕಿಂತ ದೊಡ್ಡವರು ಯಾರು ಇರಲಿಕ್ಕೆ ಪ್ರಪಂಚದಲ್ಲಿ ಸಾಧ್ಯವೇ ಇಲ್ಲ. ಇವನಿಗೆ ಆ ತಾಳೆ ಮರದಂತೆ ಆತ ಎತ್ತರವಾಗಿ ಬಿಡ್ತಾನೆ, ತಾಳೆ ಮರವೇ ಆಗಿ ಹೋಗ್ತಾನೆ. ಅಲ್ಲಿ ಮತ್ತೆ ಆಚೀಚೆ ಕದಲಿಕ್ಕೂ ಇಲ್ಲ, ಎಲ್ಲಿ ಹೋಗಲಿಕ್ಕೂ ಇಲ್ಲ, ಯಾಕಂದರೆ ಅವನಾದದ್ದು ತಾಳೆ ಮರವೇ. ಆಗ ದುಃಖಿತನಾಗ್ತಾನೆ, ಯಾಕಂದರೆ ಮನಸ್ಸು ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಅಲ್ಲಿ ಅವನ ಕತೆ ಮುಗಿಯಿತು. ಇನ್ನು ಎರಡನೇ ಅವನು ಕೂಡ, ಅವನಿಗೂ ಕುತೂಹಲ ತಡೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಅವನೂ ಕೂಡ ಹೀಗೆ ಮುಂದಕ್ಕೆ ಹೋಗುವಾಗ ಇದರ ಶಕ್ತಿ ಏನು ಎಂಬುದನ್ನು ನಾನು ಪರೀಕ್ಷಿಸಿ ನೋಡಬೇಕು ಅಂತ ಆತನೂ ಕೂಡ ಆ ಕಲ್ಲನ್ನು ಉಜ್ಜಿ, ನಾನು ಶಾಶ್ವತವಾಗಿ ಬದುಕಬೇಕು, ನನಗೆ ಸಾವು ಅಂತೇಳುವಂಥದ್ದು ಇರ್ಬೋದು, ಶಾಶ್ವತವಾಗಿ ಇರಬೇಕು ಎಂಬಂತಹ ಕೋರಿಕೆಯನ್ನು ಅಲ್ಲಿ ಕೋರುವಂಥದ್ದು. ಹಾಗಾದರೆ ಶಾಶ್ವತವಾಗಿ ಇರುವಂಥದ್ದು ಯಾವುದು? ಅದು ಪ್ರಪಂಚದಲ್ಲಿ ಬಂಡೆಕಲ್ಲು ಬಿಟ್ಟರೆ ಮತ್ತೆ ಯಾವುದು ಶಾಶ್ವತವಾಗಿ ಇರುವಂಥದ್ದಲ್ಲ. ಅದು ಒಡೆದರೂ ಬಂಡೆಕಲ್ಲಾಗಿರ್ತದೆ, ಅದು ಸರಿಯಾಗಿ ಇದ್ದರೂ ಅದು ಬಂಡೆಕಲ್ಲೇ ಆಗಿರ್ತದೆ. ಹಾಗಾಗಿ ಆತ ದೊಡ್ಡದಾದಂತಹ ಬಂಡೆಯಾಗಿ ಬಿದ್ದು ಬಿಟ್ಟ. ಇದು ಎರಡನೇ ಕತೆ ಆಯಿತು. ಇನ್ನು ಮೂರನೇ, ಅವನು ತನ್ನ ಊರಿಗೆ ಹೋಗಬೇಕಾದ್ರೆ ಆತ ನೀರಿನ ಮಾರ್ಗವಾಗಿ ಆತ ಹೋಗಬೇಕಾಗಿತ್ತು. ಹೀಗೆ ಆತ ಹಡಗಿನಲ್ಲಿ ಹೀಗೆ ಸಮುದ್ರ ಮಾರ್ಗವಾಗಿ ಆತ ಹೋಗುತ್ತಿರುವಂಥ ಸಂದರ್ಭದಲ್ಲಿ, ಆ ಸಮುದ್ರದ ಮಧ್ಯದಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ಅವನ ಮನಸ್ಸಿಗೆ ಏನು ಬಂತೇನು, ನಾನೇ ಆಗೋ ಸುಮ್ಮನೆ ಕುಳಿತಿದ್ದೇನೆ, ಕೈಯಲ್ಲಿ ಮಂತ್ರಕಲ್ಲಿದೆ, ಇದರ ಶಕ್ತಿ ಏನು ನೋಡುವ ಅಂತ ಹೇಳಿ ಆತ ಅದನ್ನು ಉಜ್ಜುತ್ತಾ, ಈ ನನಗೆ ಅಪಾರವಾದಂತಹ ನಾಣ್ಯಗಳ ರಾಶಿಯೇ ನನಗೆ ದೊರೆಯಬೇಕು, ಆಗ ಪ್ರಪಂಚದಲ್ಲಿ ನಾನು ಶ್ರೀಮಂತನಾಗ್ತೇನೆ. ಈ ಕೋರಿಕೆಯನ್ನು ಇಟ್ಟ, ಆಗ ಮೇಲಿನಿಂದ ರಾಶಿ ರಾಶಿಯಾಗಿ ಚಿನ್ನದ ನಾಣ್ಯಗಳು ಆತನ ಮೇಲಕ್ಕೆ ಉದುರಿದವು. ಆ ಹಡಗಿಗೆ ಅದರ ಭಾರವನ್ನು ತಾಳ್ಲಿಕ್ಕಾಗದೆ ಈತ ಆ ಹಡಗಿನ ಜೊತೆಯಲ್ಲಿ ಮುಳುಗಿ ಹೋಗ್ತಾನಂತೆ. ಅಂದರೆ ವ್ಯರ್ಥವಾಗಿ ಈತ ಪ್ರಾಣವನ್ನು ಕೊಳ್ಕೊಳ್ತಾನೆ. ಅಂದರೆ ಅತಿಯಾಶೆ ಗತಿಗೇಡು ಎಂಬಂತಹ ನಾಣ್ಣುಡಿಗೂ ಇದು ಅನ್ವರ್ಥವಾಗಿ ನಾವು ಕಾಣಬಹುದು. ಹಾಗೆ ಕೊನೆಯದಾಗಿ ನಾಲ್ಕನೆಯವ ಇರ್ತಾನೆ. ನೋಡಿ, ಇದು ಬಹಳ ಕುತೂಹಲವತ್ತು. ಆತ ಸ್ವಲ್ಪ ದೈವಿ ಭಕ್ತಿ ಉಳ್ಳವ, ನಾಲ್ಕು ಮಂದಿಗೆ ತನ್ನಿಂದ ಒಳ್ಳೆಯದಾಗಬೇಕು ಅಂತೇಳುವಂಥ ಮನಸ್ಥಿತಿ ಉಳ್ಳವ. ಆತ ತನ್ನ ಮನೆಯ ಕಡೆಗೆ ಹೋಗ್ತಾನೆ. ಮನೆಯ ಕಡೆಗೆ ಹೋಗಿ ತಾನು ತಂದಂತಹ ಮಂತ್ರಕಲ್ಲನ್ನು ಅಲ್ಲಿ ವರರೂಪವಾಗಿ ಪಡ್ಕೊಳ್ಬೇಕು ಅಂತ ಅದನ್ನು ಉಜ್ಜುತ್ತಾ ಕೇಳ್ತಾನಂತೆ, ನನಗೆ ಏನಾದರೂ ಒಂದು ಒಳ್ಳೆಯದಾಗುವಂಥದ್ದು ನನಗೆ ನೀನು ಕರುಣಿಸಬೇಕು, ನನಗೆ ಒಳ್ಳೆಯದಾದಂತಹ ಈ ನೆಲದಲ್ಲಿ ಸಿಗುವಂಥದ್ದು ಆಗಬೇಕು ಎಂಬುದನ್ನು ಆತ ಕೇಳ್ತಾನೆ. ಕೇಳುವಾಗ ಆ ಮಂತ್ರಕಲ್ಲಿನಿಂದ ಏನೋ ಒಂದು ದ್ರವವು ಕೆಳಕ್ಕೆ ಬೀಳ್ತದೆ. ಈತ ಆತ ಹಿಡಿಯುವಲಿಕ್ಕೆ ಹೋಗುವ ಮುಂಚೆ ಅದು ಭೂಮಿಯೊಳಗೆ ಬಿದ್ದು ಹೋಗ್ತದೆ. ಈತ ಅದು ಏನೋ ಬಹಳ ವಿಶೇಷವಾಗಿರಬೇಕು, ಯಾಕಂದರೆ ನಾನು ಕೇಳಿದ ಕೂಡಲೇ ಈ ದ್ರವ ಬಂದದ್ರಿಂದ ಈ ದ್ರವವು
ಏನೋ ವಿಶೇಷವಾದಂತಹ ವಸ್ತು ಇರಬೇಕು, ಅದನ್ನು ಪಡ್ಕೊಳ್ಬೇಕು ಅಂತ ಆ ಭೂಮಿಯನ್ನು ಆತ ಕೊರೀಲಿಕ್ಕೆ ಮುಂದಾಗ್ತಾನೆ. ಬಹಳಷ್ಟು ಆಳಕ್ಕೆ ಆತ ಬಾವಿಯಂತೆ ತೋಡಿದಾಗ ಅದರಲ್ಲಿ ಈ ಪೆಟ್ರೋಲ್ ಸಿಗ್ತದಂತೆ, ಇಂಧನ ಸಿಗ್ತದೆ. ಇದು ಆತ ಪಡ್ಕೊಂಡಂಥ ವರ. ಈ ಇಂಧನ ಅಲ್ಲಿ ಮಾತ್ರವಲ್ಲದೆ ಆ ಪ್ರದೇಶಗಳಲ್ಲಿ ಎಲ್ಲ, ಆ ಮರುಭೂಮಿಯಲ್ಲಿ ಎಲ್ಲವೂ ಕೂಡ ಈತನಿಗೆ ಸಿಗಲಿಕ್ಕೆ ಪ್ರಾರಂಭವಾಯಿತು. ಈತನ ಈ ನಿಸ್ವಾರ್ಥವಾದಂತಹ ಕೋರಿಕೆಯಿಂದ ಆ ಮರುಭೂಮಿಯಲ್ಲಿ ಬಹಳ ವಿಶೇಷವಾದಂತಹ ಈ ಇಂಧನವು ಸಿಕ್ಕಿದ ಕಾರಣ ಆ ದೇಶವೇ ಅಲ್ಲಿ ಶ್ರೀಮಂತವಾಗಿ ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ದಾರಿದ್ರ್ಯ ತೊಲಗಿ ಆತ ಬೇಡಿಕೊಂಡದ್ದು ಅಷ್ಟೇ, ನನ್ನ ಈ ದಾರಿದ್ರ್ಯ ತೊಲಗಬೇಕು, ದಾರಿದ್ರ್ಯ ತೊಲಗಿ ಈ ದೇಶಕ್ಕೂ ಒಳ್ಳೆಯದಾಗಬೇಕು, ನಾನು ಮಾಡುವ ಒಂದು ಪುಟ್ಟ ಸೇವೆ ಎಂದು ಆತ ಅಂದುಕೊಂಡ. ಅದರಂತೆ ಆತ ತನ್ನ ರಾಜ್ಯಕ್ಕೂ ತನಗೂ ಅಲ್ಲಿ ಶ್ರೇಷ್ಠವಾದುದನ್ನು ತನ್ಮೂಲಕ ಆತ ಪಡೆದುಕೊಂಡ ಎಂಬುದನ್ನು ನಾವು ತಿಳಿದುಕೊಂಡಾಗಾಯಿತು. ಹಾಗಾದರೆ ಇದು ಕೂಡ ಒಂದು ವಿಶೇಷವಾದಂತಹ ಸೇವೆ ಅಂತ ಅನ್ನಿಸಲ್ಪಡ್ತದೆ. ಹಾಗಾದರೆ ಕರ್ತವ್ಯ ಅಂದರೆ ಏನು ಅಂತ ನಾವು ನೋಡುವುದಾದರೆ, ಅನಾರೋಗ್ಯಕ್ಕಾಗಿ ನಾನು ಆಗಲೇ ಹೇಳಿದೆ, ತುತ್ತಾದಂತಹ ತಂದೆ ತಾಯಿಯನ್ನು ನೋಡುವಂಥದ್ದು ಕರ್ತವ್ಯ. ಹಾಗೆ ಸರ್ಕಾರಿ ನೌಕರರು, ಇತರ ಕಡೆಯಲ್ಲಿ ಕೆಲಸ ಮಾಡುವವರು, ಅವರು ಕರ್ತವ್ಯ. ಅಂದರೆ ನಾವು ತಿಳ್ಕೊಳ್ಬೇಕು, ಕರ್ಮಯೋಗದಲ್ಲಿ ಒಂದು ಮಾತು ಬರ್ತದೆ, ನಾವು ತಿನ್ನುವ ಪ್ರತಿಯೊಂದು ತುತ್ತು ಕೂಡ ಅದು ಮತ್ತೊಬ್ಬನದ್ದೇ ಆಗಿರ್ತದೆ ಅಂತ, ಇನ್ನೊಬ್ಬನಿಂದ ಕಸಿದುಕೊಂಡದ್ದಾಗಿರ್ತದೆ ಅಂತ. ಹಾಗಾದರೆ ನಾವು ಅಲ್ಲಿ ಕರ್ತವ್ಯವನ್ನು ಮಾಡಬೇಕು, ಅದಕ್ಕೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳುವುದೇ ಈ ಕರ್ಮಯೋಗದ ಮುಖ್ಯ. ಅಲ್ಲಿ ನಾವು ಯಾವುದೇ ಒಂದು ಕರ್ತವ್ಯ ಮಾಡಿದಾಗ ಅದಕ್ಕೆ ನ್ಯಾಯವನ್ನು ಒದಗಿಸದೇ ಇದ್ದಾಗ ನಾವು ಅದಕ್ಕೆ ಲೋಪವನ್ನು ಒದಗಿಸಿದಂತಾಗ್ತದೆ. ಹಾಗಾಗಿ ಯಾರೇ ಆಗಲಿ ಕರ್ತವ್ಯ ಅಂತ ಮಾಡಿದಾಗ ಒಬ್ಬನಿಗೆ ಸಿಗಬೇಕಾದಂಥ ಕೆಲಸವನ್ನು ನಾನು ಪಡ್ಕೊಂಡಿದ್ದೇನೆ, ಹಾಗಾದರೆ ಪಡ್ಕೊಳ್ಳುವುದು ತಪ್ಪಲ್ಲ, ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು ಬಹಳ ಮುಖ್ಯ ಎಂಬುದನ್ನು ಕರ್ಮಯೋಗ ಹೇಳ್ತದೆ. ಹಾಗೆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದು ಅರ್ಚಕನ ಕರ್ತವ್ಯ. ಭಕ್ತರು ದೇವಸ್ಥಾನದ ಕಾರ್ಯದಲ್ಲಿ ಭಾಗವಹಿಸುವುದು ಅದು ಸೇವೆ ಅಂತ ಅನ್ನಿಸಲ್ಪಡ್ತದೆ. ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸುವುದು, ಕಾಲಕ್ಕೆ ತಕ್ಕಂತೆ ವಿದ್ಯಾಬುದ್ಧಿಯನ್ನು ನೀಡುವುದು ನಮ್ಮ ಕರ್ತವ್ಯ ಆಗ್ತದೆ. ಮಕ್ಕಳದು ಹೇಗೇ ಇರಲಿ, ನಾವು ಮಕ್ಕಳು ಅಂತ ನಾವು ಪಡ್ಕೊಂಡ ಮೇಲೆ ಅವರಿಗೆ ವಿದ್ಯಾಬುದ್ಧಿಯನ್ನು ನೀಡುವಂಥದ್ದು, ಸಂಸ್ಕಾರವನ್ನು ಕಲಿಸುವಂಥದ್ದು ಕೂಡ ಅದು ನಮ್ಮ ಕರ್ತವ್ಯ ಅಂತ ಅನ್ನಿಸಲ್ಪಡ್ತದೆ. ಹಾಗೆ ಇದಕ್ಕೂ ಒಂದು ಸೊಗಸಾದಂಥ ವಿಶೇಷವಾದಂತಹ ಒಂದು ವಿಚಾರವನ್ನು ನಾವು ಹೇಳುವುದಾದರೆ, ಒಬ್ಬ ಸಾಹುಕಾರನ ಬಳಿ, ಹಾಗಾದರೆ ಕರ್ತವ್ಯ ಅಂದರೆ ಏನು, ಅದನ್ನು ಹೇಗೆ ನಿರ್ವಹಿಸಬೇಕು ಎಂಬುದಕ್ಕೆ ನಾವು ವಿಶೇಷವಾಗಿ ತಿಳ್ಕೊಳ್ಬೇಕಾದರೆ, ಹೆಚ್ಚಾಗಿ ಈಗಿನ ಕಾಲದಲ್ಲಿ ಒಂದು ಒಳ್ಳೆ ಉದ್ಯೋಗ ಅಂತೇಳುವಂಥದ್ದು ಸಿಗುವಂಥದ್ದೇ ಬಹಳ ಕಷ್ಟ, ಅದು ಒಂದು ಮರ್ಯಾದೆಯಿಂದ ಸಿಗುವಂಥದ್ದು ಇನ್ನೂ ಕಷ್ಟ. ಹಾಗಿರುವಂಥ ಸಂದರ್ಭದಲ್ಲಿ ಒಬ್ಬ ಒಳ್ಳೆಯ ಯುವಕನಿದ್ದ, ಸ್ವಲ್ಪ ವಿದ್ಯೆಯನ್ನು ಕಲಿತಿದ್ದ, ದೈವಿ ಭಕ್ತನಾಗಿದ್ದ, ಹಾಗೆ ಮುಖ್ಯವಾಗಿ ನಾನು ಏನಾದರೂ ದುಡಿದು ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು, ಕೀರ್ತಿಯನ್ನು ಗಳಿಸಬೇಕು, ಈ ರೀತಿಯಾದಂಥ ಚಿಂತನೆಯಲ್ಲಿ ಇದ್ದಂಥ ಆತ ಉದ್ಯೋಗವನ್ನು ಅರಸುತ್ತಾ ಅಲ್ಲಿ ಆ ಊರಿನ ಸಾಹುಕಾರರ ಮನೆಗೆ ಹೋಗ್ತಾನಂತೆ. ಹಾಗಾದರೆ ನನಗೊಂದು ಒಳ್ಳೆ ಉದ್ಯೋಗವನ್ನು ಕೊಡಲಿಕ್ಕೆ ಮತ್ತೆ ಈ ಊರಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಸಾಹುಕಾರರಿಗಾದರೆ ನೂರಾರು ಆಳುಗಳು, ತೋಟ, ಹೊಲ, ಗದ್ದೆ, ಬೇಕಾದಂಥ ವ್ಯವಹಾರ ಇತ್ಯಾದಿಗಳು ಎಲ್ಲವೂ ಇದೆ. ನನ್ನಂಥ ಒಬ್ಬನಿಗೆ ಕೆಲಸ ಏನು ಇಲ್ಲ ಅಂತ ಹೇಳಲಿಕ್ಕೆ ಅವರು ಸಾಧ್ಯವೇ ಇಲ್ಲ. ಹಾಗಿರೋಂಥ ಸಂದರ್ಭದಲ್ಲಿ ಅವರು ಆ ಸಾಹುಕಾರನ ಮನೆಗೆ ಅಲ್ಲಿ ಹೋಗಿ ಕೇಳ್ತಾನಂತೆ, ಮಹಾಸ್ವಾಮಿಗಳೇ, ನನಗೊಂದು ಯೋಗ್ಯತೆಗೆ ತಕ್ಕಾದಂಥ ಉದ್ಯೋಗವನ್ನು ನೀವು ಕರುಣಿಸಬೇಕು ಅಂತ ಅಲ್ಲಿ ಕೇಳಿಕೊಂಡಾಗ ಸಾಹುಕಾರ ಅವನನ್ನು ನೋಡುವಾಗ, ನೋಡಲಿಕ್ಕೆ ಲಕ್ಷಣವಾಗಿದ್ದಾನೆ, ಸ್ವಲ್ಪ ವಿದ್ಯಾವಂತನಾಗಿದ್ದಾನೆ, ಈತನ ಸೇವೆಯನ್ನು ನಾನು ಪಡ್ಕೊಂಡ್ರೆ ಈತನ ವಿಚಾರ ವಿದ್ಯೆಯನ್ನು ನಾನು ಉಪಯೋಗಿಸಿಕೊಳ್ಬಹುದು ಅಂತ ಹೇಳಿ ತನ್ನ ಸಹಾಯಕನನ್ನು ಕರೆದು ಈತನ ಯೋಗ್ಯತೆಗೆ ಅನುಗುಣವಾಗಿ ಇವನಿಗೇನು ಹಿಡಿಸ್ತದೆ, ಇವನು ಯಾವ ಉದ್ಯೋಗವನ್ನು ಮಾಡಲಿಕ್ಕೆ ಅರ್ಹನಿದ್ದಾನೆ, ಇವೆಲ್ಲವನ್ನು ನೀನು ಚೆನ್ನಾಗಿ ತಿಳಿದುಕೊಂಡು ಇವನಿಗೊಂದು ಉದ್ಯೋಗವನ್ನು ಕೊಡುವಂಥ ತನ್ನ ಸಹಾಯಕನಿಗೆ ಅಲ್ಲಿ ಆಜ್ಞಾಪನೆಯನ್ನು ಮಾಡುವಂಥದ್ದು. ಸಹಾಯಕನಾದರೂ ಇವನನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಇವನ ವಿಚಾರಗಳೆಲ್ಲವನ್ನೂ ತಿಳಿದು ಆತನಿಗೆ ಇಂತಹ ಉದ್ಯೋಗವನ್ನು ಕೊಟ್ಟರೆ ಇದು ಇವನಿಂದ ಸಂಭಾಳಿಸಲಿಕ್ಕೆ, ಇವನಿಗೆ ಮಾಡಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ಅರಿತು ಆತನಿಗೊಂದು ಸೂಕ್ತವಾದಂಥ ಉದ್ಯೋಗವನ್ನು ಅಲ್ಲಿ ಕೊಡುವಂಥದ್ದು. ಆತ ಉದ್ಯೋಗವನ್ನು ಪಡ್ಕೊಳ್ತಾನೆ, ಹೇಳಿದ ಸಮಯಕ್ಕೆ ದಿನನಿತ್ಯವೂ ಬಂದು ಉದ್ಯೋಗವನ್ನೇನೋ ಪ್ರಾರಂಭಿಸ್ತಾನೆ. ಆದರೆ ಮಧ್ಯದಲ್ಲಿ ಸರಿಯಾಗಿ ಉದ್ಯೋಗವನ್ನು ಈತ ಮಾಡುವಂಥದ್ದು ಕಾಣುತ್ತೆ. ಇಲ್ಲಿ ಆ ಸಾಹುಕಾರರ ಸಹಾಯಕರಿಗೆ
ಒಂದು ರೀತಿಯ ಸಂಶಯ ಬರ್ತದೆ. ಉದ್ಯೋಗಗಳು ಹಾಗೇ ಉಳಿದುಕೊಂಡು ಬಿಡ್ತವೆ. ಇವನನ್ನು ನಾನು ಕೆಲಸಕ್ಕೆ ತೆಗೆದುಕೊಳ್ತೇನೆ, ಆದರೆ ಉದ್ಯೋಗ ಅಂತೇಳುವಂಥದ್ದು ಮುಂದೆ ಹೋಗದೆ ಅದು ರಾಶಿ ರಾಶಿಯಾಗಿ ಅಲ್ಲಿ ಬಿದ್ದಿರುವಂಥದ್ದು ಕಾಣ್ತದೆ. ಹಾಗಾದರೆ ಇವನು ಏನು ಮಾಡುತ್ತಾನೆ ಎಂಬುದನ್ನು ಅವರು ಪರಿಶೀಲಿಸಲಿಕ್ಕೆ ಇವನ ಹಿಂದೆ ಅವರು ಹೋಗಿ ನೋಡುತ್ತಾದರೆ, ಇವರು ಹೋಗಿ ದಿನನಿತ್ಯವು ಸಂಜೆ ಮತ್ತು ಹಗಲು ಹೊತ್ತಿನಲ್ಲೂ ದೇವಸ್ಥಾನದಲ್ಲಿ ಕುಳಿತು ದೇವರನ್ನು ಪ್ರಾರ್ಥನೆ ಮಾಡುವಂಥ. ಹಾಗಾದರೆ ಇವನು ಉದ್ಯೋಗ ಮಾಡುವುದು ಎಷ್ಟು ಹೊತ್ತಿಗೆ? ಇವು ದಿನನಿತ್ಯವು ದೇವಸ್ಥಾನದಲ್ಲಿ ಕುಳಿತು ಅಂತಂದರೆ ಅಲ್ಲಿ ಉದ್ಯೋಗ ಮಾಡುವುದು ಯಾವ ಹೊತ್ತಿಗೆ? ಇದರಿಂದ ಬಹಳಷ್ಟು ಕೋಪಗೊಂಡಂತಹ ಆ ಸಾಹುಕಾರರ ಸಹಾಯಕರು ಇವನನ್ನು ಗದರಿಸ್ತಾರಂತೆ. ನೀನು ಉದ್ಯೋಗ ಬೇಕು ಅಂತ ಕೇಳ್ಕೊಂಡಿದ್ದಿ, ಇಲ್ಲಿ ಬಂದು ದೇವಸ್ಥಾನದಲ್ಲಿ ಕುಳಿತಿದ್ದಿ, ಹಾಗಾದರೆ ಇಲ್ಲಿ ಕುಳಿತು ನೀನು ಏನು ಮಾಡುತ್ತಿ ಅಂತ. ಆಗ ಅವನು ಸಹಜವಾಗಿ ಅಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ, ನಾನು ಇಲ್ಲಿ ನನ್ನ ಒಂದು ಹುಟ್ಟಿಗೆ, ಯಾಕಂದರೆ ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ಬಹಳ ದುರ್ಲಭ, ನನಗೆ ಭಗವಂತ ಈ ಮನುಷ್ಯ ಜನ್ಮವನ್ನು ಕರುಣಿಸಿದ್ದಾನೆ, ಇಂತಹ ಜನ್ಮವನ್ನು ಕರುಣಿಸಿದಂತಹ ಭಗವಂತನಿಗೆ ನಾನು ಅಲ್ಲಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ನಾನು ಹಗಲು ರಾತ್ರಿಯೂ ನನಗೆ ಸಾಕಾಗಲಿಕ್ಕಿಲ್ಲ, ಅಷ್ಟು ಹೊತ್ತು ನಾನು ಅವರಿಗೆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ ಅಂತ ಹೇಳಿ ಅಲ್ಲಿ ಸಾಹುಕಾರರ ಸಹಾಯಕರಿಗೆ ಅಲ್ಲಿ ಉತ್ತರವನ್ನು ಕೊಡುವಂಥದ್ದು. ಆಗ ಸಾಹುಕಾರರ ಸಹಾಯಕರಿಗೆ ಒಂದು ರೀತಿ ನಗುವುದೋ ಅಳುವುದೋ ಅಥವಾ ಕೋಪಗೊಳ್ಳುವುದು ಅಂತಲೇ ಗೊತ್ತಾಗುವುದಿಲ್ಲ. ಅವರು ಹೇಳ್ತಾರೆ, ಹಾಗಾದರೆ ಭಗವಂತ ನಿನ್ನ ಸೃಷ್ಟಿಗೆ ಕಾರಣ ಆದ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಿದ್ರೆ ನಿನಗೆ ಉದ್ಯೋಗವನ್ನು ಕೊಟ್ಟಂಥ ಸಾಹುಕಾರರಿಗೂ ನೀನು ಕೃತಜ್ಞತೆ ಹೇಳಬೇಕಲ್ಲ, ಅವರಿಗೂ ಹೋಗಿ ಕೃತಜ್ಞತೆಯನ್ನು ಹೇಳುವಂಥ. ಇವನಿಗೆ ಮನಸ್ಸಿಗೆ ಕಾಣ್ತಿದೆ, ಹೌದಲ್ಲ ಅವರಿಗೂ ಕೃತಜ್ಞತೆಯನ್ನು ಹೇಳಬೇಕು ಅಂತ ಹೇಳಿ ಅಲ್ಲಿ ದಿನನಿತ್ಯವೂ ಸಾಹುಕಾರರನ್ನು ಕಾಣುವುದು, ನನಗೆ ಕೆಲಸ ಕೊಟ್ಟದ್ದಕ್ಕೆ ಧನ್ಯವಾದಗಳು, ನಿಮ್ಮ ಋಣವನ್ನು ನಾನು ತೀರಿಸಲಿಕ್ಕೆ ಸಾಧ್ಯವಿಲ್ಲ, ಈ ರೀತಿಯಾಗಿ ಮಾತಿನ ಉಪಮೆಗಳನ್ನು ಸೇರಿಸುತ್ತಾ ಸಾಹುಕಾರನಿಗೆ ಹೊಗಳಲಿಕ್ಕೆ ಪ್ರಾರಂಭ ಮಾಡಿತು. ಒಂದೆರಡು ದಿನ ಸಾಹುಕಾರ ನೋಡಿದರು, ಕೊನೆಗೆ ಗದರಿಸಿ ಇವನು ಯಾವನು ತಲೆ ಕೆಟ್ಟವ ಇರಬೇಕು, ಇವನನ್ನು ಕೆಲಸದಿಂದ ತೆಗೆದು ಬಿಡು ಅಂತ ಹೇಳಿ ಹೊರಟು ಹೋಗ್ತಾರೆ. ಇವ ದುಃಖದಿಂದ ಸಾಹುಕಾರ ಸಹಾಯಕರಲ್ಲಿ ಬಂದು ಕೇಳ್ತಾರೆ, ನೀವೇನೋ ಒಳ್ಳೆಯ ಉದ್ಯೋಗ ಕೊಟ್ರಿ, ಆದರೆ ನಾನು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಸಾಹುಕಾರಲ್ಲಿ ಹೋದಾಗ ಅವರು ಕೋಪಗೊಂಡು ನನ್ನನ್ನು ಕೆಲಸದಿಂದಲೇ ವಜಾ ಮಾಡಿಬಿಟ್ರಿ. ಆಗ ಅಲ್ಲಿ ಸಾಹುಕಾರರು ಹೇಳುವಂತಹ ಮಾತು ಬಹಳ ವಿಶೇಷವಾದದ್ದು, ನೀನು ಮನುಷ್ಯ ಜನ್ಮವನ್ನು ಪಡ್ಕೊಂಡದಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಹೇಳುವುದು ಸಹಜ, ಹಾಗೆಯೇ ಕೆಲಸವನ್ನು ಕೊಟ್ಟಂಥ ಸಾಹುಕಾರರಿಗೆ ನೀನು ಕೃತಜ್ಞತೆಯನ್ನು ಹೇಳುವುದು ಸಹಜ, ಆದರೆ ದೇವರಿಗೂ ಸಾಹುಕಾರರಿಗೂ ನೀನು ಇಡೀ ದಿನವೂ ಕೃತಜ್ಞತೆಯನ್ನು ಹೇಳುತ್ತಾ ಹೋದರೆ ನೀನು ನಿನ್ನ ಕರ್ತವ್ಯವನ್ನು ಮಾಡುವುದು ಹೇಗೆ? ಅದನ್ನು ಅಲ್ಲಿ ಆ ಕರ್ತವ್ಯ ಪ್ರಜ್ಞೆಯನ್ನು ಎಣಿಸ್ತಾರೆ. ಆಗ ಸಹಾಯಕರು ನಿನ್ನ ಹೇಳ್ತಾರೆ, ನಿನ್ನ ಈ ಒಂದು ಬುದ್ಧಿಯಿಂದಾಗಿ ನೀನು ಈ ಕೆಲಸವನ್ನು ಕಳೆದುಕೊಳ್ಬೇಕಾಯಿತು, ಹಾಗಾಗಿ ನಿನಗೆ ಕೆಲಸ ಕೊಡಿದ್ದಕ್ಕೆ ಸಾಹುಕಾರರು ನಿನ್ನನ್ನು ನೇಮಿಸಿದ್ದೇ ಹೊರತು ನೀನು ದಿನನಿತ್ಯ ಹೋಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಿನಗೆ ಕೆಲಸ ಕೊಟ್ಟದ್ದಲ್ಲ, ಈ ವಿಚಾರವನ್ನು ನೀನು ನೆನಪಿಟ್ಟುಕೊಳ್ಬೇಕು. ಹಾಗೆ ದೇವರು ನಿನಗೆ ಜನ್ಮ ನೀಡಿದ್ದು ಕರ್ತವ್ಯವನ್ನು ನೆರವೇರಿಸಲಿಕ್ಕೆ ಹೊರತು ಕರ್ತವ್ಯ ಅನ್ನುವುದು ಧ್ಯಾನಿಸುತ್ತಾ ಕೂಡುವುದಕ್ಕಲ್ಲ. ಇದನ್ನು ನಾವು ಕೂಡ ಅರ್ಥ ಮಾಡಿಕೊಳ್ಬೇಕು. ಈ ಧ್ಯಾನವನ್ನು ಮಾಡುವುದರಿಂದ ನೀನು ಕರ್ತವ್ಯವನ್ನು ವಿಮುಖನಾಗ್ತಿ, ಹಾಗಾಗಿ ನೀನು ಹೆಚ್ಚು ಸಮಯ ದೇವರನ್ನು ಸಾಹುಕಾರರನ್ನು ಹೊಗಳಿಕ್ಕೆ ಕಳೆದರೆ ಕೆಲಸಕ್ಕೆ ಹೋಗದೇ ಇರುತ್ತದೆ, ನಿನಗೆ ಕೆಲಸ ಹೋಗದೇ ಇರ್ತದ? ಕೆಲಸ ಖಂಡಿತ ಹೋಗ್ತದೆ. ಹಾಗಾಗಿ ನೀನು ತಿದ್ದಿಕೊಂಡು ಉದ್ಧಾರ ಆಗುವಂಥ ಮಾರ್ಗವನ್ನು ಕಂಡುಹಿಡಿ ಅಂತ ಹೇಳಿ ಅಲ್ಲಿ ಬುದ್ಧಿ ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಕರ್ತವ್ಯ ಅಂತೇಳಿದರೆ ನಮಗೆ ಭಗವಂತ ಸೃಷ್ಟಿ ಮಾಡಿದ್ದಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕು, ಕೆಲಸ ಕೊಟ್ಟದ್ದಕ್ಕೂ ನಾವು ಕೃತಜ್ಞತೆ ಸಲ್ಲಿಸಬೇಕು, ಅದಕ್ಕಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದರೆ ಕರ್ತವ್ಯ ಲೋಪ ಮಾಡಿದಾಗ ಆಗ್ತದೆ. ಹಾಗಾಗಿ ಇಲ್ಲಿ ಕರ್ತವ್ಯ ಏನು ಎಂಬುದನ್ನು ನಮ್ಮ ಕೆಲಸ ಕಾರ್ಯಗಳ ಮೂಲಕ ನಾವು ಮಾಡಿ ತೋರಿಸಬೇಕು. ಕರ್ತವ್ಯವೇ ಅಲ್ಲಿ ಭಗವಂತನಿಗೆ ಅಲ್ಲಿ ಇರುವಂಥದ್ದು. ಯಾವಾಗಲೂ ಕೂಡ ಭಗವಂತ ಇರುವಂಥದ್ದು ನಮ್ಮ ಧ್ಯಾನ ಪೂಜೆ ಪುನಸ್ಕಾರಗಳಿಗೆ ಮಾತ್ರ ಅಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಅವನ ಕರ್ತವ್ಯ ಅಂತ ಹೇಳುವಂಥದ್ದು ಚೆನ್ನಾಗಿ ನೆರವೇರಿಸಿದಾಗ ಯಾರು ಕರ್ತವ್ಯದಲ್ಲಿ ನಿರತರಾಗಿರ್ತಾರೋ ಅವರ ಜೊತೆ ಭಗವಂತ ಇರುತ್ತಾನೆ ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಬೇಕಾಗ್ತದೆ. ಹಾಗಾಗಿ ನಾವು ಕೂಡ ನಮ್ಮ ಕರ್ತವ್ಯದಲ್ಲಿ ನಾವು ನಿರತರಾಗಿ ಆ ಕರ್ತವ್ಯಕ್ಕೆ ನ್ಯಾಯ ಒದಗಿಸಿಕೊಳ್ಳೋಣ ಅಂತ ಈ ಪ್ರವಚನದಲ್ಲಿ ಹೇಳುತ್ತಾ ಇದನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.